ಬೆಂಗಳೂರಿನಲ್ಲಿ ಟೆನ್ಷನ್ ಹೆಚ್ಚು ಮಾಡ್ತಾ ಇದೆ ಡೆಲ್ಟಾ ಪ್ಲಸ್ ವೈರಸ್. ಬೆಂಗಳೂರಿನಲ್ಲಿ ಆಪರೇಷನ್ ಡೆಲ್ಟಾ ಪ್ಲಸ್ ಶುರುವಾಗಿದೆ. ಈಗ ಡೆಲ್ಟಾ ಪ್ಲಸ್ ಪತ್ತೆಗೆ ಬಿಬಿಎಂಪಿ ನಯಾ ರೂಲ್ಸ್ ಅನ್ನ ತಂದಿದೆ. ಡೆಲ್ಟಾ ಪ್ಲಸ್ ಸೋಂಕಿತರ ಮನೆ ಏರಿಯಾ ಸೀಲ್ ಡೌನ್ ಮಾಡೋದಕ್ಕೆ ಇದೀಗ ಹೊಸ ಪ್ಲಾನ್ ತಂದಿದೆ ಬಿಬಿಎಂಪಿ. ಬೆಂಗಳೂರಿನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ. ನಾಲ್ಕಕ್ಕಿಂತ ಹೆಚ್ಚು ಪ್ರಕರಣ ಕಂಡು ಬಂದ್ರೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಗುರುತು ಮಾಡೋದಕ್ಕೆ ಬಿಬಿಎಂಪಿ ಹೊಸ ರೂಲ್ಸ್ ಅನ್ನ ತರ್ತಾ ಇದೆ ಈ ಡೆಲ್ಟಾ ಪ್ಲಸ್ ವೈರಸ್ಗೋಸ್ಕರ. ಈಗ ಡೆಲ್ಟಾ ಪ್ಲಸ್ ಎಲ್ಲಿ ಕಂಡು ಬರ್ತಾ ಇದೆ, ನಾಲ್ಕಕ್ಕಿಂತ ಹೆಚ್ಚು ಪ್ರಕರಣ, ಅಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಮಾಡೋದಕ್ಕೆ ಇದೀಗ ಬಿಬಿಎಂಪಿ ಹೊಸ ರೂಲ್ಸ್ ಅನ್ನ ಮಾಡ್ಕೊಂಡಿದೆ. ಮನೆಯನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಬೇಕು. ಸೀಲ್ ಡೌನ್ ಅನ್ನೋ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಈ ಫಸ್ಟ್ ವೇವ್ ಸೆಕೆಂಡ್ ವೇವ್ ನಲ್ಲೇ ಗೊತ್ತಾಗಿದೆ. ಸೊ ಆ ಒಂದು ಸೀಲ್ ಡೌನ್ ಅನ್ನ ಈ ಡೆಲ್ಟಾ ಪ್ಲಸ್ ವಿಚಾರವಾಗೂ ಕೂಡ ಕಂಪ್ಲೀಟ್ ಮನೆಯನ್ನ ಸೀಲ್ ಡೌನ್ ಮಾಡೋಕೆ ಬಿಬಿಎಂಪಿ ರೂಲ್ಸ್ ಮಾಡ್ಕೊಂಡಿದ್ದು. ಇಡೀ ರಸ್ತೆಯ ಮೇಲೆ ಕಣ್ಗಾವಲು ಇಡಬೇಕು. ಸೀಲ್ ಡೌನ್ ಆಗಿರೋ ಮನೆಯಿಂದ ಯಾರಾದ್ರೂ ಹೊರಗೆ ಹೋಗ್ತಾ ಇದ್ದಾರಾ ಅಥವಾ ಏನ್ ಕತೆ, ಆ ಏರಿಯಾದಲ್ಲಿ ಜನ ಹೇಗಿದ್ದಾರೆ, ಇವೆಲ್ಲವನ್ನ ಒಂದು ನೋಡೋದಕ್ಕೋಸ್ಕರ ಇಡೀ ರಸ್ತೆಯ ಮೇಲೆ ಕಣ್ಗಾವಲು ಇಡಬೇಕು ಅಂತ ಕೂಡ ಬಿಬಿಎಂಪಿ ಹೊಸ ಪ್ಲಾನ್ ಮಾಡ್ಕೊಂಡಿದೆ. ಸೀಲ್ ಡೌನ್ ಆದ ಪ್ರದೇಶದಲ್ಲಿ ಸುಖಾ ಸುಮ್ಮನೆ ತಿರುಗಾಡುವಂತಿಲ್ಲ. ಯಾಕಂದ್ರೆ ಇದು ಹಿಂದೆ ಇದ್ದಂತಹ ಕರೋನಾ ಅಲ್ಲ, ರೂಪಾಂತರಿ ಆಗಿರುವಂತಹ ಮ್ಯೂಟೆಂಟ್ ವೈರಸ್ ಡೆಲ್ಟಾ ಪ್ಲಸ್ ಆಗಿರೋದ್ರಿಂದ ಸೀಲ್ ಡೌನ್ ಆದ ಪ್ರದೇಶದಲ್ಲಿ ಸುಖಾ ಸುಮ್ಮನೆ ಆ ಮನೆಯವರು ಅಂತಲ್ಲ ಯಾರು ಕೂಡ ತಿರುಗಾಡುವಂತಿಲ್ಲ ಅನ್ನುವ ರೂಲ್ಸ್ಗೂ ಕೂಡ ಬಿಬಿಎಂಪಿ ಬರೋಕೆ ಮುಂದಾಗಿದೆ. ಈಗ ಅನಂತರ ಜನಸಂದಣಿ ಇರುವ ಭಾಗದಲ್ಲಿ ಮಾರ್ಷಲ್ಸ್ಗಳನ್ನ ನೇಮಕ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದೆ. ಜನಸಂದಣಿ ಇರುವಂತಹ ಭಾಗದಲ್ಲಿ ಮಾರ್ಷಲ್ಸ್ಗಳನ್ನ ನೇಮಕ ಮಾಡಿದ್ರೆ ಮಾರ್ಷಲ್ಸ್ಗಳು ಕಣ್ಣಿಟ್ಟಿರ್ತಾರೆ, ಯಾರು ಸುಮ್ ಸುಮ್ಮನೆ ಓಡಾಡ್ತಾ ಇದ್ದಾರಾ, ಗುಂಪು ಗಟ್ಟಿದಾರಾ, ಬೇರೆ ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದಾರಾ, ಜೊತೆಗೆ ಸೀಲ್ ಡೌನ್ ಆಗಿರೋ ಮನೆಯಲ್ಲಿ ಜನ ಹೇಗಿದ್ದಾರೆ, ಒಳಗೆ ಇದ್ದಾರಾ, ಹೊರಗೆ ಬರ್ತಾ ಇದ್ದಾರಾ, ಇವೆಲ್ಲವನ್ನ ನೋಡೋದಕ್ಕೆ ಈಸಿ ಆಗುವ ಸಲುವಾಗಿ ಜನಸಂದಣಿ ಇರುವಂತಹ ಭಾಗದಲ್ಲಿ ಮಾರ್ಷಲ್ಸ್ ನೇಮಕಕ್ಕೂ ಕೂಡ ಮುಂದಾಗ್ತಾ ಇದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪತ್ತೆಯಾಗುವಂತಹ 8% ಕೇಸ್ ಅನ್ನ ರೂಪಾಂತರಿ ಟೆಸ್ಟ್ಗೆ ಕಳಿಸೋಕೆ ನಿರ್ಧಾರ ಮಾಡಿದ್ದಾರೆ. ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪತ್ತೆಯಾಗುವ 8% ಬಂದಿದ್ರೆ ಅದರಲ್ಲಿ 8% ಕೇಸ್ ಅನ್ನ ಇದು ರೂಪಾಂತರಿ ಟೆಸ್ಟ್, ಈ ಒಂದು ರೂಪಾಂತರಿ ವೈರಸ್ ಆಗಿದ್ದು ಏನು ಎತ್ತ ಅನ್ನೋದಕ್ಕೆ ಟೆಸ್ಟ್ಗೆ ಕಳಿಸೋಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಅಂತರ್ರಾಜ್ಯದಿಂದ ಬರೋರಿಗೆ ಟೆಸ್ಟಿಂಗ್ ಮಾಡೋದು ಕಡ್ಡಾಯ. ಅದರಲ್ಲೂ ನೆನ್ನೆ ಹೇಳಿದ್ರು ಸಿಎಂ ಸಭೆಯಲ್ಲೂ ಕೂಡ, ತಮಿಳುನಾಡು ಮಹಾರಾಷ್ಟ್ರ ಕೇರಳ ಭಾಗದಲ್ಲಿ ಕಂಪಲ್ಸರಿ ಆಗಿ ಟೆಸ್ಟ್ ಮಾಡಲೇಬೇಕು ಅಂತ. ಅದರ ಜೊತೆಗೆ ಉಳಿದಂತಹ ರಾಜ್ಯದಿಂದ ಬರುವಂತವ್ರಿಗೂ ಕೂಡ ಟೆಸ್ಟಿಂಗ್ ಕಡ್ಡಾಯಕ್ಕೆ ಈಗ ಸರ್ಕಾರ ಬಿಬಿಎಂಪಿ ಮುಂದಾಗ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಇದೀಗ ಡೆಲ್ಟಾ ಪ್ಲಸ್ ವಿಚಾರಕ್ಕೋಸ್ಕರ ಬಿಬಿಎಂಪಿ ಹೊಸ ಪ್ಲಾನ್ ಮಾಡ್ಕೊಂಡಿದೆ, ಸೊ ಇದು ಯಾವತ್ತಿಂದ ಅನ್ವಯ ಆಗುತ್ತೆ, ಜೊತೆಗೆ ಮತ್ತೇನೆಲ್ಲ ಪ್ಲಾನ್ಗಳನ್ನ ರೆಡಿ ಇಟ್ಕೊಂಡಿದೆ ಬಿಬಿಎಂಪಿ? ಖಂಡಿತ ವಿದ್ಯಾ, ಡೆಲ್ಟಾ ಪ್ಲಸ್ ರಾಜ್ಯಕ್ಕೆ ಕಾಲಿಡ್ತಿದ್ದಾಗೇನೆ ಬಿಬಿಎಂಪಿ ಹೈ ಅಲರ್ಟ್ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರಲ್ಲೂ ಒಂದು ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಯಾವ ರೀತಿ ಅದನ್ನು ಹತೋಟಿಗೆ ತರಬೇಕು, ಯಾಕಂದರೆ ಸೂಪರ್ ಸ್ಪ್ರೆಡ್ ಆಗುವಂಥ ಎಲ್ಲ ಲಕ್ಷಣ ಇರೋದ್ರಿಂದ, ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದನ್ನು ಹತೋಟಿಗೆ ತರಬೇಕು ಅಂದರೆ ಈಗಿನ ನಿಯಮಗಳ ಜೊತೆಗೆ ಮತ್ತಷ್ಟು ಟಫ್ ರೂಲ್ಸ್ನ ಜಾರಿಗೆ ತರಲೇಬೇಕು ಅನ್ನೋ ಕಾರಣಕ್ಕೆ ಈಗ ಬಿಬಿಎಂಪಿ ಮುಂದಾಗಿದ್ದು ಹೊಸ ಪ್ಲಾನ್ಗಳನ್ನು ಕಾರ್ಯಯೋಜನೆ ಮಾಡ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಡೆಲ್ಟಾ ಪ್ಲಸ್ ಸೋಂಕು ಕಾಣಿಸ್ಕೊಂತು ಅಂದರೆ, ಈ ಹಿಂದೆ ಇದ್ದ ಮೊದಲ ಅಲೆಯ ಸಂದರ್ಭದಲ್ಲಿ ಇತ್ತಲ್ಲ, ಯಾವುದೇ ಮನೇಲಿ ಪಾಸಿಟಿವ್ ಬಂತು ಅಂದ್ರೂ ಆ ಮನೇನ ಸೀಲ್ ಡೌನ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಿದ್ರು. ಒಂದು ಏರಿಯಾದಲ್ಲಿ 4 ಹೆಚ್ಚು ಡೆಲ್ಟಾ ಪ್ಲಸ್ ಕೇಸ್ಗಳು ಬಂತಂದರೆ ಇಡೀ ಏರಿಯಾನ ಮೈಕ್ರೋ ಕಂಟೋನ್ಮೆಂಟ್ ಝೋನ್ ಅಂತ ಕರೆದು ಆ ಭಾಗವನ್ನು ಸಂಪೂರ್ಣವಾಗಿ ನಾಕಾಬಂದಿ ಮಾಡುವಂತಹ ನಿರ್ಧಾರ ಕೈಗೊಂಡಿರೋದು. ಅಂದರೆ ಮುಂಚೆ ನಾವು ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಮನೆ ಆಗಿರ್ಬೋದು, ಒಂದೇ ಮನೇಲಿ 4 ಪಾಸಿಟಿವ್ ಡೆಲ್ಟಾ ಪ್ಲಸ್ ಬಂದಿತ್ತು ಅಂದರೆ ಅಂಥ ಭಾಗಗಳನ್ನು ಮೈಕ್ರೋ ಕಂಟೋನ್ಮೆಂಟ್ ಝೋನ್ ಅಂತ ಕರೆದು ಅಥವಾ ವಾರ್ಡ್ಗಳನ್ನೇ ಆ ಥರ ಡಿವೈಡ್ ಮಾಡಿ ಆ ಥರ ವಿಂಗಡಣೆ ಮಾಡಿ ಆ ನಂತರ ಅಲ್ಲಿ ನಿಗಾ ವಹಿಸೋದಕ್ಕೆ, ಅಂದರೆ ಪ್ರತಿಯೊಬ್ಬರನ್ನು ರ್ಯಾಂಡಮ್ ಚೆಕ್ ಮಾಡೋದಕ್ಕೆ, ಆಮೇಲೆ ಅಲ್ಲಿ ಯಾರೇ ಸುಖ ಸುಮ್ಮನೆ ಓಡಾಟ ಮಾಡೋಗಿಲ್ಲ ಅದನ್ನು ನೋಡ್ಕೊಳ್ಳೋದಕ್ಕೆ ಮಾರ್ಷಲ್ಗಳನ್ನ ನೇಮಕ ಮಾಡಿ ಟಫ್ ರೂಲ್ಸನ್ನು ಜಾರಿಗೊಳಿಸೋದಕ್ಕೆ ಬಿಬಿಎಂಪಿ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಮುಖ್ಯವಾಗಿ ಇಡೀ ಬೆಂಗಳೂರಲ್ಲಿ ಎಷ್ಟು ಪಾಸಿಟಿವ್ ಕೇಸ್ ಬರುತ್ತೋ ಅದರಲ್ಲಿ 8% ಅಂದರೆ ದಿನಕ್ಕೆ 200 ಕೇಸ್ ಬಂತು ಅಂದರೆ 16 ಜನರ ಸ್ವಾಬನ್ನು ಜೆನೆಟಿಕ್ ಸೀಕ್ವೆನ್ಸ್ ಲ್ಯಾಬ್ಗೆ ಕಳಿಸೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿರು. ಅಂದರೆ ರ್ಯಾಂಡಮ್ ಆಗಿ ಯಾವುದಾದ್ರು ಒಂದು ಭಾಗದಲ್ಲಿ, ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಬೆಂಗಳೂರಿನ ಒಂದು ಭಾಗದಲ್ಲಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬಂದಿದೆ ಅಂದರೆ ಅದು ಪಾಸಿಟಿವ್ ರೇಟ್ ಜಾಸ್ತಿ ಇದೆ ಅಂದರೆ ಅಲ್ಲಿನ ಒಂದು 3-4 ಸ್ಯಾಂಪಲ್ಸ್ಗಳನ್ನು ಜೆನೆಟಿಕ್ ಸೀಕ್ವೆನ್ಸ್ ಲ್ಯಾಬ್ಗೆ ಕಳಿಸಿ ಅವರಲ್ಲಿ ಏನಾದರೂ ಡೆಲ್ಟಾ ಪ್ಲಸ್ ಇದೆಯಾ ಅನ್ನೋ ಚೆಕ್ ಮಾಡಿ ಅಲ್ಲಿ ಹೆಚ್ಚಿನ ನಿಗಾ ವಹಿಸೋದಕ್ಕೋಸ್ಕರ ಈ ರೀತಿ 8% ಬೆಂಗಳೂರಲ್ಲಿ ಪ್ರಕರಣ ದಾಖಲಾಗುವಂತಹ ಲ್ಯಾಬ್ಗಳಿಗೆ, ಅಂದರೆ ಸ್ವಾಬ್ಗಳನ್ನು ಸೀಕ್ವೆನ್ಸ್ ಲ್ಯಾಬ್ಗೆ ಕಳಿಸಿ ಅಲ್ಲಿ ಡೆಲ್ಟಾ ಪ್ಲಸ್ ಇದೆಯಾ ಅಲ್ಲ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ನಿಯಮನ ಜಾರಿಗೊಳಿಸ್ತಿದ್ದಾರೆ. ಜೊತೆಗೆ ಅಂತಾರಾಜ್ಯ ಪ್ರಯಾಣಿಕರಿಗೆ ಕಡ್ಡಾಯ ಕೋವಿಡ್ ಟೆಸ್ಟನ್ನು ಅನುಸರಿಸೋದಕ್ಕೆ,
ಈ ಹೊಸ ರೂಲ್ಸ್ಗಳನ್ನು ಬಿಬಿಎಂಪಿ ಆದಷ್ಟು ಬೇಗ ಕಾರ್ಯಪ್ರವೃತ್ತಿ ಮಾಡಬೇಕು, ಇಲ್ಲಾಂದರೆ ತಡ ಮಾಡಿದಷ್ಟು ಇದು ಆತಂಕನ ಮತ್ತು ಡೆಲ್ಟಾ ಪ್ಲಸ್ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಆದಷ್ಟು ಬೇಗ ಈಗ ಏನು ಯೋಜನೆ ಜಾರಿಗೆ ತರ್ತಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ಆದಷ್ಟು ಬೇಗ ತರಬೇಕಾಗಿರೋದು ಬಹಳ ಮುಖ್ಯ. ವಿದ್ಯಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗೆ.